ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ಎಲ್ಲರೂ ಹೆಂಗದ್ರಿಪ್ಪ, ಆರಾಮದಿರೇನ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ ರೀ. ಇವತ್ತು ಬೆಳಿಗ್ಗೆ ಉಡಾನ ಸ್ಟಾರ್ಟ್ ಮಾಡ್ಕೊಂಡಿವಿ ರೀ. ಇವತ್ತು ನಮ್ಮ ಪಿಲ್ಲುನ್ ಬರ್ತಡೇ, ಅವನ್ನೆಲ್ಲ ರೆಡಿ ಆಗಿದ್ದಾನೆ ರೀ. ಇಲ್ಲೇ ಗಣಪತಿ ಗುಡಿಗೆ ನಮಸ್ಕಾರ ಮಾಡೋಕೆ ಹೋಗಿದ್ದಾನೆ ರೀ. ಇಬ್ಬರದು ಸಾಲಿ ಒಂದದೇನೆ ಐತಿ. ಇವತ್ತು ಶನಿವಾರ ನೋಡಿರಿ. ಈಗ ಬೂಟ ಸಾಕ್ಸ್ ಹಾಕೋಣ ಅಂತ ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ರೀ. ಪಿಲ್ಲುಗೆ ಫೇವ್ರೇಟ್, ಮಮ್ಮಿ ಅವಲಕ್ಕಿ ಮಾಡಂತಂದ, ಅದಕ್ಕಂತೆ ಅವಲಕ್ಕಿ ಮಾಡೀನಿ. ಅವ್ನ ಡ್ರೆಸ್ ಹೆಂಗೆ ಕಾಣಿಸಕತ್ತಾವ ಅಂತ ಹೇಳಕತ್ರಿ. ಪಪ್ಪ ಅಲ್ಲಿ ಗಾಡಿ ಹಾರ್ ನೋಡ್ಯತ್ತಾರ, ಇಬ್ಬರದು ರೀ. ಇವತ್ತು ರೆಡಿ ಮಾಡೋದು, ನೀರು ಕಾಸು ಕೊಡೋದು, ಅವ್ರಿಗೆ ಡಬ್ಬಿ ಕತ್ತಿಡೋದು, ಅವನಿಗೆ ಪಿಲ್ಲುಗೆ ಬಟ್ಟೆ ಹಾಕಿ ಅವನಿಗೆ ರೆಡಿ ಮಾಡಿದ್ರಾಗ ಟೈಮ್ ಇವತ್ತು ಹೆಂಗೆ ಗೊತ್ತಾಗ ಗೊತ್ತಲ್ಲ ನೋಡಿರಿ. ದಿನ ಒಬ್ಬನೇ ಹೋಗಿದ್ದ, ಈಗಿನ ಲೇಟ್ ಇತ್ತು. ಸ್ವಲ್ಪ ನಿಂದೇನೆ ನೀರಿನ ಬಾಟ್ಲಿ ತುಂಬ್ಕೊಳೋದು ಇವೆಲ್ಲ ಮಾಡ್ಕೊಳೋದು ಮಾಡ್ಕೋಬೇಕು ಸ್ನೇಹ. ಎಲ್ಲ ನಾ ಹೇಳೋಣ ಮಾಡ್ಕೋ ಅಂದ್ರೆ ಹೆಂಗೆ ನಿಂದು ಈಗ ದೊಡ್ಡ ಕೈಗಿದ್ದು ನೀನು ಆಮವ. ಮುಂದಿನ ಶನಿವಾರ್ಲಿತ್ತ ಏನಮ್ಮ, ಏನೊಂದು ಮಾಡ್ಕೊಳ್ಲಾರ್ದ ಏನು ಮಾಡ್ಕೊಳಲ್ರಿ ನಮ್ಮ ಹುಡುಗಿ ಹೇಳಿದ್ರೆ ಕೇಳ್ತಾಳ ತಿಳ್ಕೊತಾಳಾದ್ರ. ನೆಕ್ಸ್ಟ್ ಶನಿವಾರ್ಲಿಂತ ಈಗ ಇಬ್ಬರದು ಒಮ್ಮೆ ಇರ್ತ ನೋಡ್ರಿ ಟೈಮಿಂಗ. ಹಂಗಾಗಿ ಸ್ವಲ್ಪ ಹಂಗೆ ಲೂಸ್ ಮಾಡ್ಕೋಬೇಡ ಏ ಸ್ನೇಹ, ಹಂಗೆ ಲೂಸ್ ಮಾಡ್ಕೊಂಡ್ರೆ ಬಿಚ್ಚತಿಲ್ಲದ. ಪಿಟ್ ಹಾಕೋಂದೇನ ನಿನ್ಗೆ, ಅಷ್ಟು ಲೂಸ್ ಮಾಡ್ಕೊಂಡ್ರೆ ಹೋತೋತ ಬಿಚ್ಚದ ದಾರಿಯಾಗ ಮತ್ತೆ ಎಡು ಬಿದ್ದಿ ಅಂತೀನಿ. ಪಿಲ್ಲು ಅಲ್ಲಿದ ನೋಡ್ರಿ ಆಲ್ರೆಡಿ, ಅವ್ರ ಪಪ್ಪನ ಗಡಿ ಮೇಲೆ ಕೂತಾನ. ನಮಸ್ಕಾರ ಕೇಳೋಕ ಪಾಯ ಪಡ್ಲೋ ಗಣಪತಿ ಚ ಹೊಂಟ ಇದು ಹಾಕೊಂಡು ಅಂತಾಡ್ರಿ. ಬಾಯ್ ಶಂಭೋಕರ. ಅವನ್ನ ಎಲ್ಲ ರೆಡಿ ಮಾಡೀನಿ ರೀ. ಹೋಗ್ಯಾನ ಮಗ, ಮುಂದೆ ಏನೋ ಬರತ್ತಾಳೆ, ಇಲ್ಲ ಕೆಟ್ಟತ್ತಂತ ನೋಡ್ರಿ ಕಳ್ಳ. ಬರ್ರಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಹಂಗೆ ದಯವಿಟ್ಟು ಕಮೆಂಟ್ ಮಾಡಿರಿ ಅಭಿಪ್ರಾಯನ. ಎಲ್ಲರೂ ಕೂಡ ನಮ್ಮ ಪಿಲ್ಲೋಗೆ ಒಂದು ಒಳ್ಳೆ ವಿಶೇಷ ಮಾಡ್ತೀರಂತ ಅಂದ್ಕೊಂಡಿನಿ. ಏ ಮೋವ, ಲೇಟ್ ಆದಷ್ಟು ಭಾಳ ನಿಧಾನ ಮಾಡ್ತಾಳ್ರಿ ಸ್ನೇಹ. ಓಕೆ ರೀ, ಮತ್ತೆ ಸಿಗೋಣ. ಅವಲಕ್ಕಿನ ಮತ್ತೆ ಸ್ವಲ್ಪ ಬಿಸಿ ಮಾಡಿ ಯಜಮಾನ್ರಿಗೂ ಕೊಟ್ಟೆ ನೋಡ್ರಿ ಫ್ರೆಂಡ್ಸ. ಸೊ ಇವಾಗ ಚಾ ಮಾಡೀನಿ ರೀ ಅವರಿಗೆ. ಚಾ ಕೊಟ್ಟನೆ ಅಂದರೆ ಮತ್ತೆ ಅವ್ರದ್ದು ಕೆಲಸ ಮುಗೀತೈತಿ. ತೋರಿ ಬಂದಾವಂತ. ಎರಡು ಡೈಲಿ ಯೂನಿಫಾರ್ಮ ಮತ್ತು ಸ್ಪೋರ್ಟ್ ಡ್ರೆಸ್ ಸ್ಪೋರ್ಟ್ಸ್ ಒಂದ ಜೊತೆ ತಗೊಳ್ಳಿ, ಎರಡು ಜೊತೆ ತಗೊಳ್ಳಿ ಡೈಲಿ ಯೂನಿಫಾರ್ಮ್ ಪಿಲ್ಲೋಗ. ಅವ್ನ ಯಾವ ಹೊಲಸ್ ಮಾಡ್ಕೊತಾನ ರೀ ಸ್ನೇಹಂಗಿಲ್ಲವ, ಅವನಿಗೆ ಯಾರು ತಗೋಬೇಕಾಗ್ತದ. ಮತ್ ಖಾಲಿ ಟೈಮ್ ಸಿಗ್ಬೇಕಲ್ಲ, ತಗೋ ಮೇಡಮ್ ಅಂತೀನ. ಕೇಳ್ತೀನಿ ರೊಕ್ಕ ಎಷ್ಟಾಗುತ್ತೆ, ಎಷ್ಟೈತೆ ಒಂದ್ ಜೋಡಿ. ಹಂಗಿದ್ರೆ ಯಾರ ಜೊತೆ ತಗೋತೇನೆ. ಓಕೆ ರೀ ಫ್ರೆಂಡ್ಸ, ಯಜಮಾನ್ರು ಹೋದ್ರು ನೋಡ್ರಿ. ಈಗ ನಾನು ಒಬ್ಬಕಿನೇ, ಈಗ ಮತ್ತೆ 11 ಗಂಟೆ ಅನ್ನೋಷ್ಟೊತ್ತಿಗೆ ಉಳಿದು ಎಲ್ಲ ಕೆಲಸಗಳು ಮಾಡ್ಕೋಬೇಕ. ಸ್ವಲ್ಪ ನಾನು ಅವಲಕ್ಕಿ ತಿನ್ನಿಲ್ರಿ ರಾತ್ರಿ, ಸ್ವಲ್ಪ ಒಗ್ಗರಣೆ ಉಳಿದಿತ್ತು,
ಅದೇ ಅನ್ನ ಒಂದು ಸ್ವಲ್ಪ ಪಲ್ಯದ್ದು ಇದು ಐತೆ ರೀ ಗ್ರೇವಿ, ಅದನ್ನ ಹಚ್ಕೊಂಡು ಈಗ ಊಟನೇ ಮಾಡಿಬಿಡ್ತೀನಿ ರೀ ಸದ್ಯಕ್ಕೆ ನಾನು. ಅದಾದ್ಮ್ಯಾಗ ಇನ್ನೂ ಕೆಲಸಗಳು ಭಾಳಷ್ಟು ಅದಾವೆ. ಈ ಥರ ವಾತಾವರಣದಾಗ ಹೊರಕುಂದು ತಿನ್ನಕ್ಕ ಭಾಳ ಇಷ್ಟ ಆಗುತ್ತೆ ರೀ. ನೀರ ಕಾಲಿಗೆ ಹಾಕೊಂಡವ ಇವತ್ತು ಬರ್ತಾ ಏನು ಮಾಡ್ತಾವೆ ಕುಡಿಯ ನೀರ ನೋಡ್ಬೇಕೆಲ್ಲ ಕಾಲಿಗೆ ತಪ್ಪ ಸೈಡಿಗೆ ಇಟ್ಟಿನಿ. ಸೊ ಯೂನಿಫಾರ್ಮು ನನಗೆ ತೊಗೊಂಬ ಅಂತ ಹೇಳ್ಯಾರ ಯಜಮಾನ್ರು. ಹಂಗೆ ಅವ್ರನ್ನ ಕರ್ಕೊಂಡು ಯೂನಿಫಾರ್ಮ್ ತೊಗೊಂಡು ಬರ್ಬೇಕು ನೋಡು. ಈ ಬಡ ಬಡ ಕೆಲಸಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ. ಓಕೆ ರೀ, ಮತ್ತೆ ಇದನ್ನೆಲ್ಲ ನಾಷ್ಟ ಮಾಡಿ ಹಂಗೆ ಡೈರೆಕ್ಟ್ ಚಾನು ಹಂಗೆ ಸುಸ್ಕೊಂಬಂದಿನಿ. ಚಾ ಕುಡಿದು ನಿಮ್ಮ ಜೊತೆ ಸಿಗ್ತೀನಿ. ಇಲ್ಲಿ ನೋಡ್ರಿ ಈಗ ನೀರು ಕಾಯಕ್ಕಿಟ್ಟೀನಿ ರೀ ಫ್ರೆಂಡ್ಸ್ ಜಾಗ ಮಾಡೋಕೆ. ಇನ್ನಮ್ಮಿ ಗ್ಯಾಸ್ ನಾಷ್ಟ ಚಾ ಅದೆಲ್ಲ ಆದ್ಮೇಲೆ ಮತ್ತೊಮ್ಮೆ ಗ್ಯಾಸ್ ಕಟ್ಟಿ ಒರೆಸ್ಕೋತೀನಿ ರೀ. ಸ್ವಲ್ಪ ಆ ಕಡೆ ಈ ಕಡೆ ಪಿಲ್ಲೊಂದು ಹೊಸ ಡ್ರೆಸ್ ಅದು ಲೇಬಲ್ ಗಿಬಲ್ ಎಲ್ಲ ಬಿತ್ತವೆ ನೋಡಿರಿ, ಅದು ಕೂಡ ಮತ್ತೊಮ್ಮೆ ಕಸ ಹೊಡಿಬೇಕು. ಹಾಗೆ ನೋಡಿರಿ ಎಲ್ಲ ಅಷ್ಟು ಅರ್ವಿನ ಒಗೆದು ಹಿಂಡೀನಿ ರೀ ಕಂಪರ್ದಾಗ ಹಾಕಿ. ಮತ್ತು ನೀರು ಇಲ್ಲಿ ತನಕ ಬಂದಿದ್ದು ನೋಡಿರಿ ಅವು. ಇಲ್ಲಿ ಒಗ್ಗರಣೆ ಬಂಡೆ ಮಾಡೋದು ಎಷ್ಟು ಆರಾಮ ಅನಿಸುತ್ತೋ ಅಷ್ಟೇ ಆಮೇಲೆ ಕೆಲಸ ವಜ್ಜೆ ಬಿಡ್ತೀರಿ. ನೀರೆಲ್ಲ ಮತ್ತೊಮ್ಮೆ ಮುಡಬೇಕು ರೀ. ಮತ್ತು ಜಾಸ್ತಿ ಚಲ್ಲಿದ್ವಿ ಅಂತಂದ್ರೆ ಮತ್ತು ಹರಿದು ಮತ್ತು ಈ ಕಡೆ ಬಂದುಬಿಡ್ತಾವ್ರಿ. ಅದಕ್ಕಂತೇಳಿ ಮತ್ತು ಅಲ್ಲಿದಲ್ಲೇ ಸ್ವಲ್ಪ ಸಾವಕಾಶ ನಿಧಾನಿಸಿರಿ ಇದು ಮಾಡ್ಬೇಕು ರೀ. ದಬಾಸ್ ನೀರು ಮತ್ತು ಬುಟ್ಟ್ಯಾಗ ಮುಸುರಿ ಆಗ್ಯಾವು ಹೊಲಸ ನೀರಾಗೆ ಒಂದು ಚೆಲ್ಲಕ್ಕೆ ಹೋದ್ನಿ ಅಂದ್ರೆ ಈ ಕಡೆ ಹರಿದು ಬಂದುಬಿಡ್ತಾವ್ರಿ. ಸೊ ಹಾಗಾಗಿ ನೋಡಿರಿ ಆ ಕಡೆ ಒಂಚೂರು ಹೋಗ್ಯಾವ. ಸೊ ಈ ಕಡೆದಿಷ್ಟೇ ಸದ್ಯಕ್ಕೆ ನಾನು ಸಾಬೂನು ಉಳಿತೈತಿ ರೀ. ಅದು ಹಂಗೆ ಬಿಟ್ಟರೆ ಮತ್ತು ಬೆಳಬೆಳಗಾಗುತ್ತೆ ಅಂತೇಳಿ ಮೊದಲು ಹುಡುಗಿನಿ ಈ ಪಟಪಟ ಇವಷ್ಟು ಒಗ್ಯಾಣ ಒಣಕದ್ರಾಗ ನೀರು ಕಾಯ್ದು ಬಿಡ್ತಾವ ರೀ. ಹಂಗೆ ಮತ್ತು ಜಳಕ ಮಾಡಿಬಿಡ್ತೀನಿ. ಇಲ್ಲಿ ಬೌವ ಹಾಕಿ ನೋಡಿರಿ ಈ ಥರ ನೀರು ಸದ್ಯಕ್ಕೆ ಒಗ್ಯಾಣಕ್ಕೆ ಸಾಕಾಗ್ಯಾವ. ಇದನ್ನು ಬುಟ್ಟಿ ತುಂಬಿಕೊಂಡು ಈ ಥರ ಬೌವಾಕಿ ಬಿಟ್ಬಿಟ್ಟೀನಿ ರೀ. ಇಲ್ಲಿಗೆ ಹಂಗೆ ಮತ್ತು ಒಳ್ಳೆ ಕೇಲಿಗೆ ಬಿಟ್ಬಿಟ್ಟಿನಿ ಅಂದ್ರೆ ಇದನ್ನು ಪೈಪ ಒಳ್ಳೆ ನೀರು ಜಗ್ಬೇಕಂದ್ರೆ ಅದು ಭಾಳ ಎಕ್ರಲಾಟ ಆಗ್ಬಿಡ್ತ್ರಿ. ಮತ್ತೆಲ್ಲ ನೆತ್ತಿಗೋದಂಗೆ ಆಗಿಬಿಡ್ತು ನೀರು ಒಳ್ಳೆ ಫೋರ್ಸ್ಲೆ ಜಗ್ಗಕತ್ತಿನಿ ಅಂದ್ರೆ ಬಾಯಿಲೆ. ಅದಕ್ಕಂತೇಳಿ ಇದನ್ನಿಲ್ಲೇ ಈ ಥರ ಐಡಿಯಾ ಮಾಡಿ ನೋಡಿರಿ. ಸೊ ಯಜಮಾನ್ರದ್ದು ನೈಟ್ ಪ್ಯಾಂಟು ಪಿಲ್ಲೊಂದು ಜೀನ್ಸ್ ಪ್ಯಾಂಟ್ ರೀ. ಇಲ್ಲೇ ನೀರು ಇಳಿಲ್ಲ ಅಂತ ಹಾಕಿನಿ. ಈಗ ಪಟ್ಟ ಪಟ್ಟ ಅಷ್ಟೂ ಒಣಾಕ್ಬಿಡ್ತೀನಿ ರೀ. ಸೊ ಫ್ರೆಂಡ್ಸ ಇವಾಗ ನೋಡಿರಿ ಪೂಜೆ ಅದೆಲ್ಲ ಆಯಿತು. ಇವು ಆಂಟಿ ಈಗ ಅರ್ಜೆಂಟ್ನೇ ಬಂದು ಕೂತಾರ. ಖಾಲಿ ಟೈಮ್ನಾಗ ಬರ್ರಿ ಒಂದಿಷ್ಟು ಮಾತಾಡಮ್ಮು. ಅರ್ಜೆಂಟ್ನೇ ಬರ್ತಾರ ಈಗ ಬಂದಾರ. ಯಾವಾಗ ಖಾಲಿ ಟೈಮ್ನಾಗ ಬಾ ಅಂದ್ರೆ ಬಂದಿಲ್ಲ. ನಂದು ಈಗ ಪಿಲ್ಲು ನಂದು ಕರ್ಕೊಂಬರೋದೈತ್ರಿ. ತಿನ್ನ ಯೂನಿಫಾರ್ಮ್ಗೆ ಹೇಳ್ತೇವು ಪಿಲ್ಲೆಲ್ಲ. ಸೊ ಒಗೇನೆಲ್ಲ ಒಗೆದು ಹಾವು ಒಣಕಿ ನೋಡ್ರಿ ಅಷ್ಟು ಲಗುಟ್ ಒಣಗ್ತಾವ್ರಿ. ಮತ್ತೆ ಮಾಡತ್ತದ್ರಿ ಒಂದು ಇಲಿ ಹಾಕಿ ಹುಡುಗರನ್ನ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಈಗ. ಸೊ ಇವಾಗ ನೋಡ್ರಿ ಹೊರಟಿದ್ದೀವಿ ಸ್ಕೂಲ್ ಹತ್ರ. ಸ್ನೇಹಂದು ಪ್ರತಿ ಶನಿವಾರ 12 ಗಂಟೆಗೆ ಒಮ್ಮೆ 12:20 ಬಿಡ್ತಿತ್ತು. ಇವತ್ತು ಶನಿವಾರದಿಂದ ಇದೆ ಫಸ್ಟ್ ಅಲ್ರಿ ಸಾಲಿ ಚಲೋ ಆದ್ಮೇಲೆ ಶನಿವಾರ ಎಷ್ಟಕ್ಕೆ ಬಿಡ್ತಾ ಗೊತ್ತಿಲ್ಲ. ಇಬ್ಬರನ್ನೂ ಒಮ್ಮೆ ಬಿಟ್ಟರೆ ಚಲೋ ಆಗುತ್ತಾ ನೋಡ್ತೀನಿ ರೀ ಅಲ್ಲಿ. ಯಾಕೆಂದ್ರೆ ಸ್ವಲ್ಪ ಲೇಟ್ ಇತ್ತಂದ್ರೆ ಮತ್ತು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನೀ ಇಲ್ಲ ಆ ಗ್ಯಾಪ್ನಾಗೂ ಹೋಗಿ ಪಿಲ್ಲು ಡ್ರೆಸ್ ತೊಗೊಂಡು ಬಂದುಬಿಡ್ತೀನಿ ರೀ. ಆಗುತ್ತಂದ್ರೆ ಎಲ್ಲ ಅಷ್ಟು ಹೆಂಗಿರುತ್ತಲ್ರಿ ಜೀವನ. ಮದುವೆಗಿನ್ನ ಮುಂಚೆಗೆ ಒಂಥರ ಲೈಫ್, ಮದುವೆ ಆದ್ಮೇಲೆ ಒಂಥರ ಲೈಫ್, ಮಕ್ಕಳು ಆದ್ಮೇಲೆ ಒಂಥರ ಲೈಫ್, ಹೆಣ್ಮಕ್ಳದು ಮಕ್ಕಳು ಸ್ಕೂಲಿಗೆ ಹೋಗತ್ತಿನಾಗ ಇನ್ನೊಂಥರ ಲೈಫ್. ದೊಡ್ಡವ್ರು ಆಗ್ತಾ 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 ಅವರೇ ನಮ್ಮ ಲೈಫನ್ನು ಚೇಂಜ್ ಮಾಡಿಬಿಡ್ತಾರೆ ನೋಡ್ರಿ ಫ್ರೆಂಡ್ಸ. ಆಯ್ತು ರೀ ಈಗ ನನ್ನ ಚೂರು ಐತಿ ಇಲ್ಲೇ ಕಾರ್ನರಿಗೆ ಒಳ್ಳಿದ್ರೆ ಸಿದ್ದೇಶ್ವರ ಸ್ಕೂಲ್ ನೋಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಹೆಂಗೆ ಅನಿಸಿತ್ತಪ್ಪ ಪಿಲ್ಲು? ಮಸ್ತ್ ಅನಿಸಿತ್ತ, ಮಸ್ತ್ ಅನಿಸಿತ್ತಂತ ಸ್ಕೂಲ್ದಾಗ ಮೇಡಮ್ ವಿಶ್ ಮಾಡಿದ್ರು. ಏನಂದ್ರು? ಹ್ಯಾಪಿ ಬರ್ತಡೇ ಅಂದರು. ನೀ ಏನಂದ ಒಳ್ಳೆ ಥ್ಯಾಂಕ್ ಯು ಅಂದಿ. ಥ್ಯಾಂಕ್ ಯು ಅನ್ನಂತ್ರಿ ಅವನು ವಿಶ್ ಮಾಡೋಣ. ಇನ್ನೂ ಸ್ನೇಹನ್ ಸ್ಕೂಲ 12:10 ಬಿಡ್ತದಂತ್ರಿ. ಮತ್ತೆ ಯಾಕೆ ಅಲ್ಲಿ ಅಷ್ಟೊತ್ತನ ಟೈಮ್ ವಿಶ್ ಮಾಡೋದು? ಇಲ್ಲೇ ಸಮೀಪ ಐತ್ರಿ ಮಕ್ಕಳದ.
ಯೂನಿಫಾರ್ಮ್ದ ಅಂಗಡಿ ಏನು? ಸರಿ, ಅದಕ್ಕಂತೇಳಿ ಮತ್ತ ಹೋಗಿ ಡ್ರೆಸ್ ಅರತ್ತು ನೀವು ತಗೊಂಬಂದ್ರಾಯ್ತು ಯೂನಿಫಾರ್ಮ್. ಓ, ಸೊ ಹೊರಟಿದೀವಿ ನೋಡ್ರಿ ಈಗ ಇಲ್ಲೇ ಇದು ಶುಗಂಗ ಗುಡಿ ಅಂತ ಬರತ್ರಿ ಅಲ್ಲಿ. ಅಯ್ಯ ಪಪ್ಪ ಬಂದ್ರಲ್ಲ. ಹಲೋ ಕಮ್ಮಿ ಕವಿತ ಮಮ್ಮಿ, ಮನೆಗೆ ಹೋಗೋಣಂತ ಬರ್ರಿ. ಎಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗ್ತಾರ ಮನೆಯವರು. ಕವಿತ ಮಮ್ಮಿ ಹೊಸ ಮನೆ ಕಡೆನೆ ಹೋಗ್ಯಾರಂತ್ರಿ. ಅಲ್ಲೇ ಮನೆ ಕಡೆ ಬಾ ಅನ್ನೋಣ. ಆ ಮನೆ ಈ ಮನೆ ಕನ್ಫ್ಯೂಸ್ ಆಯ್ತದ ನೋಡ್ರಿ. ಮನೆ ಕಡೆ ಬಾ ಅನ್ನೋಣ, ಈ ಮನೆ ಕಡೆನೋ ಆ ಮನೆ ಕಡೆನೋ ಅಂತೇಳಿ ಚಲೋ ಐತ್ರಿ. ಹೋಗ್ತಾ ಹೋಗ್ತಾ ಇರಶಿಕ್ರ ಯೂನಿಫಾರ್ಮ್ ಆಮೇಲೆ ತೊಗೊಳಕತ್ ಬಾ ಅಂತ ಅನ್ನತ್ತಾರ. ಈಗ ಗೇಟ್ ಒಂದು ಲಗುಟ್ ಹಾಕಕ್ಕೆ ಬರಲ್ರಿಪ್ಪ. ಬರ್ರಿ ಈಗ ಆ ಮನೆ ಕಡೆ ಹೋಗಮ್ಮಂತ್ರಿ. ನಮ್ಮ ಹೊಸ ಮನೆ ಕಡೆ ಬಂದಿವಿ ನೋಡ್ರಿ ಸದ್ಯಕ್ಕೆ. ಬರ್ರಿ ನಮ್ಮ ಅವರ ಅದಾರ ನೋಡ್ರಿ, ಮ್ಯಾಗ ಅದಾರ್ರಿ ಅವ ಇರದಾರಲ್ಲ ಇಲ್ಲಿ ಗೌಡ್ತೇರು. ಗೌಡ್ತೇರು ಕೂತಾರಲ್ಲ ಇಲ್ಲಿ. ಏನೇನಾಗಿದ್ರಿ ನಿಮ್ ಕೆಲ್ಸ? ಅಯ್ಯ ನೋಡ್ರಲ್ಲಿ ಪಂಕ ಕುಂಡ್ರ ಸುತ್ತಿತ್ತಲ್ಲ. ನೀವ್ ಎಲ್ಲಕಿನ ಒಂದ್ ಹೆಜ್ಜೆ ಮುಂದೆ ಇರ್ತೀರಿ, ಮತ್ ಎಲ್ಲಾ ಹತ್ತಾರ್ರಿ ಏನಿಲ್ಲ ಹತ್ತಾರ. ಆರಿ ಎಲ್ಲರಕಿನ ಒಂದ್ ಕೈ ಮುಂದೆ ಇರ್ತಾರ, ಮತ್ ಏನಿಲ್ಲ ಹತ್ತಾರ. ಹಂಗೆ ಕತ್ತಿರಿ. ಆಯ್ದು ಅತ್ತಿ ತಳಗಿದ್ರು ಸಸಿ ತಳಗಿರ್ತಾರ. ಹಂಗೇನಿಲ್ಲ, ನೀವು ನಾವು ಒಂದೇ, ಅತ್ತಿ ಸಸಿ ಬೇರೆನಾ? ಬರ್ತದಮ್ರಿ. ಸೊ ಇಲ್ಲಿ ಗದಿಗೆ ನಮಸ್ಕಾರ ಮೇಡಮ್ ರೀ. ವಾವ್ ಲಿಫ್ಟ್ ಇನ್ಯಾಗ ನೋಡ್ರಿ, ಸೆಕೆಂಡ್ ಫ್ಲೋರಿಗೆ ಹೊಂಟಿವಿ ಸದ್ಯಕ. ಕೈತ ಮತ್ತಿ ಮತ್ತೆ ಇನ್ನೊಬ್ರು ಆಂಟಿ ಬಂದಾರ ನೋಡ್ರಿ. ನಮ್ ಕಿಚನ್ ನೋಡ್ರಿ ಫ್ರೆಂಡ್ಸ, ಇದಿನ್ನು ಇಲ್ಲ ಸೇಳಿದಂಗ ಐತ್ರಿ. ಇದಿನ್ನ ಮಾಡಿಸ್ಕೋಬೇಕು ನೋಡ್ರಿ, ಸ್ವಲ್ಪ ಇನ್ನು ಬಿಲ್ಡರ್ ಕಡೆ ನಾವು ಒಂಚೂರು ಅಮೌಂಟ್ ಕೊಡ್ತೀವಿ. ನಾವಂದ್ವಿ ಇದನ್ನ ಮಾಡಿಕೊಡ್ರಿ, ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಅಮೌಂಟ್ ಕೊಟ್ರೆ ಮಾಡಿಕೊಡ್ತೆ ಅಂತ ಅವ್ರು ಹೇಳ್ಯಾರ ನೋಡ್ರಿ. ಇಂಥ ಜಾಗ ಕೊಟ್ಟು ಹಂಗಿರ್ತಲ್ಲ ರೊಕ್ಕಿಂದು ಮಾತು ವಿಶ್ವಾಸ ಒಬ್ರಿಗೊಬ್ರು. ನಾವೇನಂದೀವಿ ಇಂಥ ಜಾಗ ಕೊಟ್ಟು ನಾವೆಲ್ಲ ಹೋಗ್ತೀವಿ ರೀ, ನೀವು ಹಾಕ್ರಿ ಒಂದ್ರು ಕೂಡ ಒಂದು ಆಗ್ಬಿಡ್ತೈತಿ, ಕೆಲಸ ಆಗ್ಬಿಡ್ತೈತಿ, ದುಡ್ಡೇನು ನಾವು ಕೊಡಬೇಕು, ನೀವು ಮಾಡಿಕೊಡಬೇಕು, ನಾವು ರೊಕ್ಕ ಕೊಡಬೇಕು, ಅದು ಎಲ್ಲಿಗೆ ಹೋಗ್ತದೆ. ಸೊ ಇದು ಮಾಡ್ಕೊಂಡ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ನಮಗೊಂದು ದಾರಿ ಆಗುತ್ತೆ, ನಾವು ಅಮೌಂಟ್ ಕೊಡ್ತೀವಂತ ಹೇಳಿದ್ವಿ. ಆದ್ರೂ ಇಲ್ಲ ಇಲ್ಲ, ಮೊದಲು ಅಮೌಂಟೇ ಕೊಡ್ರಿ ಅನ್ನಕತ್ತಾರ. ಸೊ ಇನ್ನೂ ಪಾರ್ಕಿಂಗ್ ಮಾಡಿಲ್ಲ, ಅವರು ಕೆಲಸ ಇನ್ನೂ ಭಾಳ ಹೋದ್ರಿ, ಇನ್ನೂ 25% ಅವ್ರ ಕೆಲಸ ಇನ್ನೂ ಹುಷಾರು. ಯಾಕಂದ್ರೆ ನೀರಿಗೆ ಬೋರ್ ಹೊಡಿಬೇಕು, ಯೂಸ್ ಮಾಡೋ ನೀರಿಗೆ, ಕುಡಿಯೋ ನೀರಿಗೂ ಮ್ಯಾಲಿನ. ಸರಿ, ನೀವು ಗಡೆ ಬಿಡಿ ಕೆಲಸ ಇದೆ ಇರ್ತೈತೆ ನೋಡ್ರಿ. ಅವ್ರದ್ದೇನೆ ಕೆಲಸ ಐತಿ, ಅದು ಯಾವಾಗ ಮಾಡ್ತಾರ ಅಂತ ತೆಗಿಸಿ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಅದೆಲ್ಲ ಮಾಡಿಕೊಟ್ಮೆ ಕೊಡ್ರಾಯ್ತಂತ ನಾವು ಅನ್ನಕತ್ತೀವಿ. ಬಟ್ ಈಗ ಅಮೌಂಟ್ ಅರೇಂಜ್ ಮಾಡಿ ಕೊಡ್ಬೇಕು ನೋಡ್ರಿ. ಸ್ನೇಹ ಬಂದಾಳ ಅಂತ್ರಿ ಸಾಲಿಲಿಂತ. ಹೆಂಗದ ನೋಡ್ರಿ, ಓಡದ ಓಡದ ಹುಡುಗರ ಕೆಲಸ. ಪಿಲ್ಲೋಗ ಯೂನಿಫಾರ್ಮ್ ಅಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿವಿ ರೀ. ಸ್ಪೋರ್ಟ್ಸ್ ಡ್ರೆಸ್ ಒಂದು ತೊಗೊಂಡೈತಿ, ಇವತ್ತು ಬಂದಿಲ್ಲಂತ ಬುಧವಾರ ಬರ್ತಾವೆ. ಈಗ ಈ ಕಡೆ ಈಗ ಏಶ್ ಡೈಲಿದು ಯೂನಿಫಾರ್ಮ್ ಏನದ ನೋಡ್ರಿ, ಅದಕ್ಕೆ ಬೂಟ್ ತೊಗೊಳಕತ್ತೀವಿ ಸದ್ಯಕ್ಕೆ. ಸ್ನೇಹಗೂ ಸ್ಪೋರ್ಟ್ ಡ್ರೆಸ್ ತೊಗೋಬೇಕು ರೀ, ಮತ್ತು ಈ ಡೈಲಿನು ಸ್ಕೂಲ್ದು ಯೂನಿಫಾರ್ಮ್ ತೊಗೋಬೇಕ. ಹಾಂ ತಂಬಾಬ ಈಗ ಅಲ್ಲಿನ ಬಗ್ತೆ, ಈಗ ಅಲ್ಲಿನ ಬಗ್ ಪಿಲ್ಲು ಬಗು ಹಾಕೋ. ಹತ್ತು ಸೀದಾಗ ಅಲ್ಲೊಂದು ಗಾಲ್ ಬಗು. ಗಾಲ್ ಥೋಡ ಮೊಟ್ಟ ಸಸದೆ ಪಿಲ್ಲು ಲೈ ಫಿಟ್ ಬಿ ನಕೋ. ದೇವರ್ ಕರುಂಗಾಲೈತೆ ನಾಲ್ಕೈದು ಜೊತೆ ಬೂಟ್ ತೆಗಸ್ ನೋಡತ್ತೀರಿ ಪಿಲ್ಲುಗ. ಅವತ್ತು ನಂಗೆ ಕಂಫರ್ಟಬಲ್ ಆದ್ರಷ್ಟೇ ಹ್ಞೂ ಅಂತಾನ್ರಿ, ಇರ್ಲಿಕ್ಕೆ ಇಲ್ಲ ಅಂತ ನಮ್ಮ ಮಗ.
ನನ್ನಂಗ ಸ್ನೇಹಂಗ ಇಲ್ರಿ ಇವ ಸ್ವಲ್ಪ ತೆಗಂಗಿಲ್ಲಪ್ಪ. ಹಾ ಏನಾಯ್ತು ಖಾಲಿ ಏತ್ನೆ ಅಸದಸ್ತೈತೆ ಹಂಗೆ ಇರುತ್ತದು. ಸಾಸ್ ಕಲೊಂದು ಬಗ್ತಾವಕ ಕೈ ಕೊಡು ಇಲ್ಲಿ ನಡ್ಕೊತಾ ಬಂದಿ ನೋಡ್ರಿ ಇಷ್ಟೆಲ್ಲ ಸದ್ಯಕ್ಕೆ ಪಿಲ್ಲೂನು ಶಾಪಿಂಗ್ ರೀ ಇವತ್ತು ನೋಡ್ರಿ. ಇದ್ರೊಳಗೆ ಇನ್ನ ಮತ್ತೆ ಫುಲ್ ಇಲ್ರಿ ಇನ್ನ ಇನ್ನ ಎಷ್ಟೊಕ್ಕೊಂದ ಏನಂತೀರಿ ಮಂಗ್ರಿಗೆ ತರೋ ಅದ ಇದಿಷ್ಟೇ ಅದಕ್ಕೆ ಎಷ್ಟು ಬಿಲ್ಲಾಗೈತಿ ಏನಂತ ತಗೊಂಡಿ ನಾನು ತೋರಿಸ್ತೀನಿ. ಇನ್ನ ಸ್ಪೋರ್ಟ್ ಡ್ರೆಸ್ ತಗೊಳೋದೈತಿ. ಓ ಸೊ ಇವಾಗ ನಾವು ಮನೆ ಹತ್ರ ಬಂದಿ ನೋಡ್ರಿ ದಿನ ಹಿಂಗೆ ನಡೆದ್ರ ಒಂದು ತಿಂಗಳದೊಳಗೆ ಆರಾಮ್ಸೆ ವೇಟ್ ಲಾಸ್ ಮಾಡ್ಕೋಬಹುದು ಆತ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಓಪ ಯಾಕ ಅಯ್ಯೋ ಕೇಕ್ ರಾತ್ರಿ ತರ್ತಾರಂದ್ರಲ್ಲ ಪಪ್ಪ ಅವನಿಗೆ ಒಟ್ಟು ಮುಂದೆ ನೋಡ್ಬೇಕಂತಂದ್ರೆ ಅವ್ರ ಪಪ್ಪ ಹೇಳ್ಯಾರ ಸಂಜೆ ಮಾಡಿ ತರ್ತೀನಿ ಅಂತೇಳಿ. ಕೇಳ ಮಮ್ಮಿ ಹಚ್ಚ ಮಮ್ಮಿ ಫೋನ್ ಪಪ್ಪಾಗ ಕೇಕ್ ತರ್ತಾರ ಇಲ್ಲ ಎಟ್ಟ ತರ್ತಾರ ಎಂತ ಎಂತ ತರ್ತಾರ. ಇನ್ನ ಸ್ನೇಹಗು ಸ್ಪೋರ್ಟ್ ಡ್ರೆಸ್ ತರ್ ತೊಗೊಳ ಅದಾವ್ರಿ ಆಮೇಲೆ ಡೈಲಿದು ಯೂನಿಫಾರ್ಮು ತೊಗೊಳವು ಅದಾವ. ಅಪ್ಪ ಏನು ರೊಕ್ಕರಿ ಸಂದಪಟ್ಟಿ ರೊಕ್ಕ ನೋಡ್ರಪ್ಪ ಈಗ ಮಕ್ಕಳು ಸ್ಕೂಲಿಗೆ ಹಾಕೋದಿರಲಕ್ಕ ಮೊದಲ ಕೈಯಾಗ ರೊಕ್ಕ ನೋಡ್ರಿ ಸದ್ಯಕ್ಕೆ ಅಂತೂ ಇಂತೂ ಬಂದು ನೋಡ್ರಿ ಇಲ್ಲಿ ನಮ್ಮ ಮನೆ ಹತ್ರ. ಈ ಸದ್ಯಕ್ಕೆ ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ನೋಡ್ರಿ ಸ್ನೇಹ ಆಗಳೇ ಬಂದವ. ಓಪ ಹ್ಮ್ ಇದೇ ಕಮ್ಮದೊಂದು ಕಲೆಕ್ಷನ್ ಐತಿ ನಮ್ಮದು ಬಾ ಮಾತಾಡ್ತಾನೆ ರೀ ಪಿಳ್ಳು ಬಾ ಒಂದು ಮಾತು ಕೇಳಿದ್ರೆ ಏನಂತೀರಿ ನೀವು ಆ ಥರ ಮಾತಾಡ್ತಾನವ ಗುಂಡಾಣ್ಣ ಮಾತಾಡ್ತು ಹುಷಾರನ ಅದನ್ರಿ ಅವ. ಹಾಂ ಹಾಂ ಲೈಟ್ ಐತೆ ಕಿಮ್ಮಗ ಐದೇನ ಲೈಟ್ ಸಗಳೇನ ಹಾಂ ಚಲ್ ಪಳ 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 ದಿದ್ದಿ ಕಾಯಿ ಕರ್ಲಾಗಲಿ ಬಗ್ ಜಾ ಹ್ಞೂ ಹಾಂ ನಡಿ ನಡಿ